ಈ ಸಿನಿಮಾಗಳಲ್ಲಿ ದೆವ್ವಗಳು ಆಕ್ಟ್ ಮಾಡಿವೆಯಾ? ಕ್ಯಾಮೆರಾದಲ್ಲಿ ದಾಖಲಾದ ದೆವ್ವಗಳು ಹೇಗೆ ಕಾಣುತ್ತವೆ? ಥಿಯೇಟರ್ನಲ್ಲಿ ಜನ ಆ ದೃಶ್ಯಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ದೇಕೆ? ನಿಜವಾದ ದೆವ್ವ ಆಕ್ಟ್ ಮಾಡಿದ ಸಿನಿಮಾಗಳು ಯಾವುವು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕತ್ತಲೆ ಆವರಿಸಿದ್ದಾಗ, ಒಂಟಿಯಾಗಿದ್ದಾಗ ವಿಲಕ್ಷಣ ವಸ್ತುವು ಭಯ ಹುಟ್ಟಿಸುತ್ತದೆ. ವಿಚಿತ್ರ ಸದ್ದು ಎದೆ ನಡುಗಿಸುತ್ತದೆ. ದೆವ್ವ ಅನ್ನೋ ಶಬ್ದವಂತೂ ನಿದ್ದೆಗೆಡಿಸಿಬಿಡುತ್ತದೆ. ನಿಜಕ್ಕೂ ದೆವ್ವ ಇದೆಯಾ? ಇದ್ರೆ ದೆವ್ವ ಹೇಗಿರುತ್ತೆ ಅಂತೀರಾ? ದೆವ್ವಗಳನ್ನೇ ತೋರಿಸ್ತೀವಿ, ಅಷ್ಟೇ ಅಲ್ಲ ಸಾಕ್ಷಾತ್ ದೆವ್ವಗಳೇ ನಟಿಸಿರೋ ಸಿನಿಮಾಗಳನ್ನು ತೋರಿಸ್ತೀವಿ ನೋಡಿ. ಉಪೇಂದ್ರ ನಿರ್ದೇಶನದ ಸಿನಿಮಾದಲ್ಲಿ ದೆವ್ವಕ್ಕೊಂದು ಮುಖವಾಡ ತಯಾರಿಸಿರುತ್ತಾರೆ. ಇಂಥ ವಿಲಕ್ಷಣ ಮುಖವನ್ನೇ ದೆವ್ವ ಅಂತ ಭಾವಿಸುತ್ತೇವೆ. ಆದರೆ ಹಾಲಿವುಡ್ನಲ್ಲಿ ತಯಾರಾದ ಈ ಎರಡು ಸಿನಿಮಾಗಳಲ್ಲಿ ದೆವ್ವಗಳೇ ಇವೆ ಅನ್ನೋ ನಂಬಿಕೆ ಇಂದಿಗೂ ಇದೆ. ಥಿಯೇಟರ್ನಲ್ಲಿ ಜನ ನೋಡಿದ ಮೇಲೆಯೇ ಇವು ದೆವ್ವಗಳು ಅನ್ನೋ ಪ್ರಚಾರ ಹುಟ್ಟಿಕೊಂಡಿದ್ದು. ಅಷ್ಟಕ್ಕೂ ದೆವ್ವಗಳೇ ನಟಿಸಿರೋ ಆ ಎರಡು ಸಿನಿಮಾ ಯಾವುದು ಅಂತೀರಾ? ಅವೇ ತ್ರೀ ಮೆನ್ ಅಂಡ್ ಬೇಬಿ ಹಾಗೂ ದಿ ವಿಜಾರ್ಡ್ ಆಫ್ ಓಜ್. ನೋಡಿ, ತ್ರೀ ಮೆನ್ ಅಂಡ್ ಬೇಬಿ ಅನ್ನೋ ಈ ಸಿನಿಮಾ 1987 ನವೆಂಬರ್ 25 ತೆರೆ ಕಂಡಿತ್ತು. ಲಿಯೋನಾರ್ಡ್ ನಿಮೋಯ್ ನಿರ್ದೇಶನದ ಈ ಸಿನಿಮಾದಲ್ಲಿ 4 ಸೆಕೆಂಡ್ಗಳ ಕಾಲ ಸೀನ್ನಲ್ಲಿ ದೆವ್ವ ಕಾಣಿಸಿಕೊಂಡಿದೆ ಅಂತಲೇ ಜನ ನಂಬಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ಸೀನ್ ಯಾವುದು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಮಗುವನ್ನು ಎತ್ತಿಕೊಂಡು ಬರೋ ದಂಪತಿಗಳನ್ನು ನೋಡಿ. ಇಲ್ಲಿ ಬಾಗಿಲ ಹಿಂದೆ ಯಾರೋ ಹುಡುಗನೊಬ್ಬ ನಿಂತಂತೆ ಕಾಣುತ್ತದೆ. ಅಸಲಿಗೆ ಈ ಸೀನ್ ಚಿತ್ರೀಕರಿಸುವಾಗ ಅಲ್ಲಿ ಯಾರೊಬ್ಬರೂ ಇರಲಿಲ್ಲ. ಆದರೆ ಥಿಯೇಟರ್ನಲ್ಲಿ ಜನ ಸಿನಿಮಾ ನೋಡುವಾಗ ಈ ಹುಡುಗನೊಬ್ಬ ಕಾಣಿಸಿಕೊಂಡಿದ್ದ. ಈ ಹುಡುಗ ದೆವ್ವವೇ? ಕಾಮೆಂಟ್ ಮಾಡಿ. ಇನ್ನು ದಿ ವಿಜಾರ್ಡ್ ಆಫ್ ಓಜ್ ಸಿನಿಮಾದ ಹಾಡಿನ ಸನ್ನಿವೇಶ ಒಂದರಲ್ಲೂ ದೆವ್ವ ಕಾಣಿಸುತ್ತೆ ನೋಡಿ. ಆಗಸ್ಟ್ 25 ಈ ಸಿನಿಮಾ ತೆರೆ ಕಂಡಿತ್ತು. ವಿಕ್ಟರ್ ಫ್ಲೆಮಿಂಗ್ ನಿರ್ದೇಶನದ ಸಿನಿಮಾದ ಈ ಹಾಡಿನಲ್ಲಿ ವಿಲಕ್ಷಣವೊಂದು ಚಿತ್ರೀಕರಣವಾಯಿತು. ನೋಡಿ, ದೂರದಲ್ಲಿ ಮರಗಳ ಮಧ್ಯೆ ಹೆಣವೊಂದು ನೇತಾಡುವಂತೆ ಕಾಣುತ್ತದೆ. ಸೀನು ಶುರುವಾದಾಗ ಇದು ಕಾಣಿಸೋದಿಲ್ಲ, ಆದರೆ ಹಾಡು ಶುರುವಾದ ಮೇಲೆ ಈ ವಿಲಕ್ಷಣ ಘಟನೆಯೊಂದು ದಾಖಲಾಯಿತು. ಥಿಯೇಟರ್ನಲ್ಲಿ ಈ ಸನ್ನಿವೇಶ ಕಂಡು ಜನ ದಂಗಾಗಿ ಹೋದರು. ಇವು ನಿಜಕ್ಕೂ ದೆವ್ವಗಳೇ? ದೆವ್ವ ಹೀಗೆಯೇ ಇರುತ್ತವೆಯೇ? ಈ ಅತೀಂದ್ರಿಯ ಸಂಗತಿಗಳ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.